ಪ್ರೈಸ್ ಲಾರ್ಡ್ ಪ್ರಿಯ ದೇವ ಜನರೇ ಈ ಸಮಯದಲ್ಲಿ ನಾವು ಆಲ್ಮೋಸ್ಟ್ ನಾವು ಎಂಡ್ ಅಲ್ಲಿ ಇದ್ದೀವಿ ನಮ್ಮ ಏನಿದೆ ಪವಿತ್ರಾತ್ಮನನ್ನ ಕುರಿತು ಈ ಡಿವೋಷನ್ ನ ಎಂಡ್ ಅಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತು 97ನೇ ಎಪಿಸೋಡ್ ಆಗಿದೆ ಸೋ ನಮಗೆ ಇರುವಂತ ನಾಲ್ಕು ಏನಿದೆ ಇನ್ನ ಎಪಿಸೋಡ್ಸ್ ಗಳಲ್ಲಿ ಜಸ್ಟ್ ನಾವು ಸಮ್ಮರಿ ಅನ್ನು ನೋಡೋಣ ಇದನ್ನ ಸಾರಾಂಶವನ್ನ ಕುರಿತು ಬಂದು ನಾವು ನೋಡೋಣ ಒಂದ ಸಾರಿ ಸೋ ನಾನು ನೆನೆಸ್ಕೊಳ್ತಾ ಇದೀನಿ ಈ 96 ಏನು ನೀವು ಕೇಳಿದ್ರೆ ಎಪಿಸೋಡ್ಸ್ ಗಳು ನಿಮಗೆ ಆಶೀರ್ವಾದವಾಗಿದೆ ಅಂತ ಸೋ ಇನ್ನೊಂದು ಸಾರಿ ನಿಮಗೆ ಹೇಳ್ತಾ ಇದೀನಿ ಒಂದು ವೇಳೆ ನೀವು ಈ ಒಂದೊಂದು ಎಪಿಸೋಡ್ಸ್ ಗಳಲ್ಲಿ ನಿಮ್ಮ ಪವಿತ್ರಾತ್ಮನ ಕುರಿತು ನೀವು ಆಶೀರ್ವಾದವನ್ನು ಹೊಂದಿಕೊಂಡಿರೋದಾದರೆ ದಯವಿಟ್ಟು ನಮಗೆ ನಿಮ್ಮ ಒಂದು ನಿಮಿಷದ ವಿಡಿಯೋನ ನೀವು ಕಳಿಸ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀನಿ ಕರ್ತನ ನಿಮಗೆ ಸೇವೆ ಮಾಡಿರೋದಾದರೆ ವೈಡಾಂಗಲಲ್ಲಿ ನೀವು ಒಂದು ನಿಮಿಷದ ವಿಡಿಯೋನ ವಿಡಿಯೋದಲ್ಲಿ ಬರ್ತಾ ಇರುವಂಥ ಈ ನಂಬರಿಗೆ ನೀವು ಕಳಿಸ್ಕೊಡ್ರಿ ಖಂಡಿತವಾಗ್ಲೂ ಇದ್ರ ಮುಖಾಂತರ ಅನೇಕರು ಸಹ ಆಶೀರ್ವಾದನ ಹೊಂದಿಕೊಳ್ಳೋರಾಗಿದ್ದಾರೆ ಬನ್ನಿ ನಾವು ಸಮರಿನ ಕುರಿತು ಸಾರಾಂಶನ ಕುರಿತು ನಾವು ನೋಡೋಣ ಮೊದಲನೇದಾಗಿ ಈ ದಿನದಲ್ಲಿ ನಾವು ನೋಡುವಂಥ ಬಹಳ ಮುಖ್ಯವಾದಂಥ ಕಾರ್ಯ ಏನಂತಂದರೆ ಸಭೆಯಲ್ಲಿ ಪವಿತ್ರಾತ್ಮನ ಸೇವೆಯನ್ನು ಕುರಿತು ಈಗಾಗಲೇ ಬಹಳ ಮುಖ್ಯವಾಗಿ ಬಹಳಷ್ಟು ನಾನು ಇದನ್ನು ಕುರಿತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮಗಿರುವಂಥ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಫಾಸ್ಟಾಗಿ ನಾನು ಹೋಗುವನಾಗಿದ್ದೀನಿ ಸಭೆಯಲ್ಲಿ ಪವಿತ್ರಾತ್ಮನ ಕೆಲಸ ಏನಂತ ಹೇಳಿದ್ರೆ ಮೊದಲನೇದಾಗಿ ಸಭೆಯನ್ನು ಸಾಕ್ಷಿಯಾಗಿ ನಿಲ್ಲಿಸುವುದು ಪವಿತ್ರಾತ್ಮನ ಕೆಲಸ ಅಪೊಸ್ತಲರು 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳ್ತಾ ಇದೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಬೇಕಾದ್ರೆ ನೀವು ಬಲವನ್ನು ಹೊಂದಿ ಯೆರೂಸಲೇಮು ಯೂದಾಯ ಸಮಾರ್ಯ ಸೀಮೆ ಮತ್ತು ಭೂಲೋಕದ ಕಟ್ಟ ಕಡೆವರೆಗೂ ನೀವು ಸಾಕ್ಷಿಗಳಾಗಿರ್ತೀರಾ ಅಂತ ಸೊ ಪವಿತ್ರಾತ್ಮನ ಕೆಲಸ ನಮ್ಮನ್ನು ಸುವಾರ್ತೆಗೆ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲಿಸುವುದು ಪವಿತ್ರಾತ್ಮನ ಕೆಲಸವಾಗಿದೆ ಅದು ಮಾತ್ರವಲ್ಲದೆ ಕರ್ತನ ಕೆಲಸಕ್ಕೋಸ್ಕರ ನಮ್ಮನ್ನು ಬಲಗೊಳಿಸುವುದು ಬಂದು ಪವಿತ್ರಾತ್ಮನ ಕೆಲಸವಾಗಿದೆ ಸೊ ಯೇಸುಸ್ವಾಮಿ ನಾವು ಲೂಕದಲ್ಲಿ ಒಂದು ಅಧ್ಯಾಯನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ 24:46-49 ವಾಕ್ಯದವರೆಗೂ ನೋಡ್ಬೋದು ಶಿಷ್ಯಂದ್ರಗಳಿಗೆ ಯೇಸುಸ್ವಾಮಿಯ ತನ್ನ ಕೊನೆಯ ದಿನಗಳಲ್ಲಿ ಆತನು ಹೇಳ್ತಾ ಇರುವಂಥ ಕಾರ್ಯ ಏನಂತಂದರೆ ಆತನು ಮೇಲಾಗಿ ಎತ್ತಲ್ಪಡುವಂಥ ಸಮಯದಲ್ಲಿ ತನ್ನ ಶಿಷ್ಯಂದ್ರಗಳಿಗೆ ಹೇಳಿದ್ರು ಮೇಲಿನಿಂದ ಶಕ್ತಿ ಒದಿಸಲ್ಪಡುವ ತನಕ ನೀವು ಯೆರೂಸಲೇಮಿನಲ್ಲೇ ಕಾಯ್ತಾ ಇರಿ ಅಂತ ಸೊ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಶಿಷ್ಯಂದ್ರಗಳು ಕಾಯ್ದು ನಂತರ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಸಹ ಪರಿಶುದ್ಧಾತ್ಮನ ಹೊಂದ್ಕೊಂಡು ಸೇವೆ ಮಾಡಲು ಬಂದು ಪ್ರಾರಂಭಿಸಿದ್ರು ಅಂತ ಹಾಲೆಲೂಯ ಪರಿಶುದ್ಧ ಪೌಲನು 1 ಕೊರಿಂಥದವರಿಗೆ 2ನೇ ಅಧ್ಯಾಯದಲ್ಲಿ 1-5 ವಾಕ್ಯದವರೆಗೂ ನೋಡ್ಬೋದು ಆ ಸ್ಥಳದಲ್ಲಿ ಪೌಲನ ಮುಖಾಂತರ ದೇವರು ಕಾರ್ಯ ಮಾಡಿದ್ದು ಮತ್ತೆ ಪವಿತ್ರಾತ್ಮನ ಮೇಲೆ ಪೌಲನ್ನು ಆತ್ಕೊಂಡಿದ್ದು ಆತನ ಪ್ರಸಂಗಗಳೆಲ್ಲ ಪವಿತ್ರಾತ್ಮನ ಶಕ್ತಿ ಪ್ರಕಟವಾಗುವಂತೆ ಮಾಡಿದ್ದು ಹಾಲೆಲೂಯ ಸೋ ದೇವ ಜನಗಳೇ ಸಾಕ್ಷಿಗಾಗಿಯೂ ಮತ್ತು ಸೇವೆಗಾಗಿಯೂ ನಮ್ಮನ್ನು ನಿಲ್ಲಿಸೋದು ಪವಿತ್ರಾತ್ಮನಾಗಿದ್ದಾರೆ ಎರಡನೇದಾಗಿ ನಾವು ನೋಡೋಣ ವಿಶೇಷವಾಗಿ ಸುವಾರ್ಥ ಬೋಧನೆ ಏನಿದೆ ಸುವಾರ್ಥ ಸೇವೆ ಪ್ರಸಿದ್ಧಿಯಾಗುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸ ಬನ್ನಿ ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗಿರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ 1 ಪೇತ್ರ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತಾ ಇದೆ ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ಹಾಲೆಲೂಯ ಪರಿಶುದ್ಧಾತ್ಮನ ಮುಖಾಂತರನೇ ಸುವಾರ್ತೆ ಸಾರಲ್ಪಡುವಂತೆ ಆಮೇನ್ ಪವಿತ್ರಾತ್ಮನ ಮುಖಾಂತರನೇ ಸೇವೆಗಳು ನಡೆಯುವಂತೆ ಬಂದು ದೇವ ಜನಗಳೇ ಈ ಸ್ಥಳದಲ್ಲಿ ವಾಕ್ಯ ಬಂದು ಹೇಳ್ತಾ ಇದೆ ಪವಿತ್ರಾತ್ಮನು ಸುವಾರ್ತೆಯನ್ನು ಸಾರುವಂತೆ ಮಾಡುವುದು ಸೇವೆಯನ್ನು ಮಾಡುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸವಾಗಿದೆ ನೆಕ್ಸ್ಟ್ ನಾವು ನೋಡೋಣ ಇನ್ನು ಕೆಳಗಡೆ ಆತ್ಮೀಕ ವರಗಳನ್ನು ಕೊಡುವುದು ಪವಿತ್ರಾತ್ಮನ ಕೆಲಸವಾಗಿದೆ ಸೊ ನಾವು ನೋಡ್ತಾ ಇರುವ ಕಾರ್ಯ ಏನಂತಂದರೆ ಸಭೆಯಲ್ಲಿ ಪವಿತ್ರಾತ್ಮನ ಸೇವೆಗಳನ್ನ ಕುರಿತು ಆತನ ಕೆಲಸಗಳನ್ನ ಕುರಿತು ನೋಡ್ತಾ ಇದ್ದೀವಿ ಪವಿತ್ರಾತ್ಮನು ವರಗಳನ್ನು ಆತನ ವರಗಳಲ್ಲಿ ನಡೆಸುವ ಆತನು ಈಗಾಗಲೇ ನಿಮಗೆ ವರಗಳ ಬಗ್ಗೆ ಕುರಿತು ನಾನು ಹೇಳಿದ್ದೀನಿ ಅಪೊಸ್ತಲರು 1 ಕೊರಿಂಥದವರಿಗೆ 12ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೇತ್ರನು ಹೇಳ್ತಾ ಇರುವಂಥ ಬಹಳ ಮುಖ್ಯವಾದಂಥ ಕಾರ್ಯ ಈ ಸ್ಥಳದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ 9 ವರಗಳನ್ನ ಕುರಿತು 9 ವರಗಳು 12ನೇ ಅಧ್ಯಾಯದಲ್ಲಿ ನಾವು ಈ ಸ್ಥಳದಲ್ಲಿ 4ರಿಂದ 10ನೇ ವಾಕ್ಯ 11ನೇ ವಾಕ್ಯದವರೆಗೂ ನೋಡ್ಬೋದು ಪವಿತ್ರಾತ್ಮನು ತನ್ನ ಇಷ್ಟ ಬಂದ ಹಾಗೆ ಪ್ರತಿಯೊಬ್ಬರಿಗೂ ವರಗಳನ್ನು ಹಂಚಿಕೊಂಡು ನಡೆಸ್ತಾರೆ ಅಂತ ಈ ವರಗಳನ್ನ ಕುರಿತು ಬಂದು ಹೇಳಲ್ಪಟ್ಟಿದೆ ಅದು ಮಾತ್ರವಲ್ಲದೆ ಕ್ರಿಸ್ತನ ದೇಹದಲ್ಲಿ ನಮ್ಮನ್ನು ಒಂದುಗೂಡಿಸುವುದು ಬಂದು ಪವಿತ್ರಾತ್ಮನ ಕೆಲಸವಾಗಿದೆ
ಕ್ರಿಸ್ತನ ದೇಹದ ಜೊತೆಯಲ್ಲಿ ನಮ್ಮೆಲ್ಲರನ್ನು ಸಹ ಒಂದು ಮಾಡಿ ನಮ್ಮನ್ನು ನಡೆಸುವುದು ಪವಿತ್ರಾತ್ಮನ ಕೆಲಸ. ಎಫೆಸದವರಿಗೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಮೂರು ಮತ್ತು ನಾಲ್ಕನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು. ಆಮೇನ್, ಹಾಲೆಲೂಯ. ನೋಡಿ, ಈ ಸ್ಥಳದಲ್ಲಿ ಬಂದು ಹೇಳಲ್ಪಡ್ತಿರುವಂಥ ಕಾರ್ಯ, ಪವಿತ್ರಾತ್ಮನು ನಮ್ಮೆಲ್ಲರನ್ನು ಸಹ ಕ್ರಿಸ್ತನ ದೇಹವನ್ನು ಯುನೈಟ್ ಮಾಡುವುದು, ಒಂದಾಗಿ ಮಾರ್ಪಡಿಸುವುದು ಪವಿತ್ರಾತ್ಮನ ಕೆಲಸವಾಗಿದೆ. ಇನ್ನೊಂದು ಕಾರ್ಯಗಳನ್ನ ಕುರಿತು ನೋಡೋಣ. ವಿಶ್ವಾಸಿಗಳಲ್ಲಿ ಅನ್ಯೋನ್ಯತೆಯನ್ನು ತೆಗೆದುಕೊಂಡು ಬರುವುದು, ಅನ್ಯೋನ್ಯತೆಯನ್ನು ಬೆಳೆಸುವುದು ಪವಿತ್ರಾತ್ಮನ ಕೆಲಸವಾಗಿದೆ. ಇದು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ನಾವು ಈ ಸ್ಥಳದಲ್ಲಿ ಒಂದನೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ದಯಾ ಕಾರುಣ್ಯ ದಯಾರಸಗಳು ಉಂಟಾಗುವುದಾದರೆ ಐಕ್ಯ ಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ಹಾಲೆಲೂಯ. ಸೊ ಪವಿತ್ರಾತ್ಮನು ಕ್ರಿಸ್ತನ ಸಭೆಯ ಜೊತೆಯಲ್ಲಿ, ಆಮೇನ್, ದೇವಜನಗಳ ಮಧ್ಯದಲ್ಲಿ ಅನ್ಯೋನ್ಯತೆಯನ್ನು, ಫೆಲೋಶಿಪ್ಪನ್ನು ತೆಗೆದುಕೊಂಡು ಬರುವುದು ಪವಿತ್ರಾತ್ಮನ ಕೆಲಸ. ಸೊ ಈ ದಿನಗಳಲ್ಲಿ ನಾವು ನೋಡ್ತಾ ಇರೋದು ದೇವಜನಗಳೇ, ಸಭೆಯಲ್ಲಿ ಪವಿತ್ರಾತ್ಮನ ಕೆಲಸಗಳನ್ನ ನಾವು ನೋಡಿದೊ. ಆಮೇನ್. ಈ ದಿನದ ಸಾರಾಂಶ ಏನಂತಂದರೆ, ಸೇವೆಗೆ ಕಳಿಸೋದು ಪವಿತ್ರಾತ್ಮನ ಕೆಲಸ. ಆಮೇನ್. ಸೇವೆ ಮಾಡುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸ. ಸಾಕ್ಷಿಯನ್ನಾಗಿ ನಮ್ಮನ್ನು ನಿಲ್ಲಿಸುವುದು ಪವಿತ್ರಾತ್ಮನ ಕೆಲಸ. ಸಾಕ್ಷಿ ನಾವು ಹೇಳುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸ. ಸುವಾರ್ಥ ಬೋಧನೆಯಲ್ಲಿ ನಮ್ಮನ್ನು ಬಲಪಡಿಸುವುದು ಪವಿತ್ರಾತ್ಮನ ಕೆಲಸವಾಗಿದೆ. ಇನ್ನೊಂದು ಪರಿಶುದ್ಧಾತ್ಮನ ಕೆಲಸ ಏನಂತಂದರೆ, ಆತ್ಮೀಕ ವರಗಳನ್ನು ಹಂಚಿ ನಾವು ಕರ್ತನಿಗಾಗಿ ಸಭೆಯಲ್ಲಿ ಎದ್ದು ಪ್ರಕಾಶಿಸುವಂತೆ ಮಾಡುವುದು ಪವಿತ್ರಾತ್ಮನ ಕೆಲಸ. ಅದು ಮಾತ್ರವಲ್ಲದೆ ಕ್ರಿಸ್ತನ ದೇಹದಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸುವುದು, ಆಮೇನ್, ಹಾಲೆಲೂಯ, ಪವಿತ್ರಾತ್ಮನ ಕೆಲಸ. ಅದು ಮಾತ್ರವಲ್ಲದೆ ಸಭೆಯನ್ನು ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬೆಳೆಸುವುದು ಪವಿತ್ರಾತ್ಮನ ಕೆಲಸವಾಗಿದೆ. ಸೊ ಇದು ಇವತ್ತು ನಾವು ನೋಡ್ತಾ ಇರುವಂಥ ಬಹಳ ಮುಖ್ಯವಾದಂಥ ಕಾರ್ಯ ದೇವಜನಗಳೇ. ಆಮೇನ್, ಹಾಲೆಲೂಯ. ಮತ್ತೆ ನಾವು ಇನ್ನೊಂದು ಸಮ್ಮರಿ ಜೊತೆಯಲ್ಲಿ, ನಾಳೆ ಇನ್ನೊಂದು ಸಾರಾಂಶದ ಜೊತೆಯಲ್ಲಿ ಪವಿತ್ರಾತ್ಮನ ಕೆಲಸ ಬಂದು ಏನಾಗಿದೆ ಅದನ್ನು ಕುರಿತು ನಾವು ನೋಡೋಣ. ಇವತ್ತು ನಾವು ನೋಡಿದಂಥ ಕಾರ್ಯ ಸಭೆಯಲ್ಲಿ ಪವಿತ್ರಾತ್ಮನ ಸೇವೆಯನ್ನು ಕುರಿತು. ಸೊ ಕರ್ತನ ಕರ ನಿಮ್ಮ ಜೊತೆಯಲ್ಲಿರಲಿ, ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.